24 ಕನ್ನಡ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸುವರ್ಣ ಮಹೋತ್ಸವದ ಅಂಗವಾಗಿ 5 ಕಿಲೋಮೀಟರ್ ಮ್ಯಾರಥಾನ್ ಓಟ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಪೊಲೀಸ್ ಉಪವಿಭಾಗದ ವತಿಯಿಂದ 5 ಕಿಲೋಮೀಟರ್ ಮ್ಯಾರಥಾನ್ ಓಟ. ನಗರದ ಎಸ್ಆರ್ಎ ಕ್ಲಬ್ನಿಂದ ಪ್ರಮುಖ ರಸ್ತೆಯಲ್ಲಿ 5 ಕಿಲೋಮೀಟರ್ ಮ್ಯಾರಥಾನ್ ಓಟ. ಮ್ಯಾರಥಾನ್ ಓಟದಲ್ಲಿ ಉಪವಿಭಾಗದ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಐದು ಕಿಲೋಮೀಟರ್ ಮ್ಯಾರಥಾನ್ ಓಟದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಉಪವಿಭಾಗದ ಎಲ್ಲ ಅಧಿಕಾರಿ ಮಿತ್ರರು, ಇನ್ಸ್ಪೆಕ್ಟರ್ ಮತ್ತು PSR ಅವರು, ಎಲ್ಲ ನಮ್ಮ ಕುಟುಂಬದ ಸಿಬ್ಬಂದಿ ಮಿತ್ರರು ಹಾಗೂ ಮಾಧ್ಯಮ ಮಿತ್ರರು, ತುಂಬ ವಿಶೇಷ ಇದು. ನಾವೆಲ್ಲರೂ ಪೊಲೀಸ್ ಇಲಾಖೆಯ ಭಾಗವಾಗಿದೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಪಡಬೇಕು. ಅದರಲ್ಲೂ ಕರ್ನಾಟಕ ಪೊಲೀಸ್ ಅಂತ ಹೇಳೋಕ್ಕೆ ನಾವು ತುಂಬ ಅಂದರೆ ತುಂಬ ಹೆಮ್ಮೆ ಪಡಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ದೇಶದಲ್ಲಿನೇ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಅಥವಾ ಅಪರಾಧ ತಡೆ ಮತ್ತು ಪತ್ತೆ ವಿಭಾಗದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಮತ್ತು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ಅಂತ ಹೇಳೋಕ್ಕೆ ನಾವು ತುಂಬ ಅಂದರೆ ತುಂಬ ಸಂತೋಷ ಪಡಬೇಕು ಮತ್ತು ಹೆಮ್ಮೆ ಪಡಬೇಕು. ಇದು ನಾವು ಹೇಳ್ಕೊಂಡಿದ್ದಲ್ಲ, ಇದು ಸಮೀಕ್ಷೆ ವರದಿ ಪ್ರಕಾರ. ಹಾಗೆ ಸಾಕಷ್ಟು ಬಾರಿ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಇವನ್ನು ನ್ಯಾಯಾಲಯವು ಸಹ ನಮ್ಮ ಕರ್ನಾಟಕ ಪೊಲೀಸರನ್ನು ತುಂಬ ಪ್ರಶಂಸೆ ಮಾಡಿದ. ಈ ನಿಟ್ಟಿನಲ್ಲಿ ಈ ಕರ್ನಾಟಕ ರಾಜ್ಯ ಪೊಲೀಸ್ ಸುವರ್ಣ ಮಹೋತ್ಸವ ವಿಚಾರಕ್ಕೆ ಬಂದಾಗ ನಮ್ದೇನು ಕರ್ನಾಟಕ ರಾಜ್ಯ ಇತ್ತು, ಕರ್ನಾಟಕ ರಾಜ್ಯ ಮೊದಲು ಹೇಗೆ ವಿವಿಧ ಭಾಗಗಳಾಗಿ ಹಂಚಿ ಹೋಗಿತ್ತು, ಅದೇ ರೀತಿಯೇ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವಿಭಾಗಗಳು ಸಹ ಬೇರೆ ಬೇರೆ ಆಗಿತ್ತು. ಮೈಸೂರು ಪ್ರಾಂತ್ಯದ ಪೊಲೀಸರು ಬೇರೆ, ಮಡಿಕೇರಿ ಪ್ರಾಂತ್ಯದ ಪೊಲೀಸರು ಬೇರೆ, ಈ ಕಡೆ ಹೈದರಾಬಾದ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಹೀಗೆ ಬೇರೆ ಬೇರೆ ಪ್ರಾಂತ್ಯಗಳಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಡಿವೈಡ್ ಆಗಿತ್ತು. ಈ ಒಂದು ಅಲ್ಪ ಸ್ವಲ್ಪ ಯೂನಿಫಾರ್ಮ್ನಲ್ಲೂ ಸಹ ಚೇಂಜಸ್ ಇತ್ತು. ಇದೆಲ್ಲನೂ ಸಹ ನಾವು ಕ್ರೋಢೀಕರಣ ಮಾಡಬೇಕನ್ನೋ ಕಾರಣಕ್ಕೆ 1965 ಏಪ್ರಿಲ್ 2 ನಮ್ಮ ಇಡೀ ಕರ್ನಾಟಕ ರಾಜ್ಯ ಪೊಲೀಸ್ನ ಏಕೀಕರಣ ಆಯಿತು. ಇಡೀ ಒಕ್ಕೂಟವನ್ನು ಒಂದು ಮಾಡಿದರು, ಎಲ್ರಿಗೂ ಮ್ಯಾನ್ಯಲ್ ಒಂದೇ ಆಯಿತು, ಎಲ್ರಿಗೂ ಯೂನಿಫಾರ್ಮ್ ಒಂದಾಯಿತು. ಆ ಒಂದು ಸುದಿನ ಆ ಸುದಿನ ನೆಕ್ಸ್ಟ್ ನಮ್ಗೆ April 2 ಬರ್ತಾ ಇದೆ. ತುಂಬ ಅದ್ದೂರಿಯ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರ್ತೀವಿ ನಾವು. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಮಹತ್ವ ಇರತಕ್ಕಂಥ ನಿರ್ಧಾರ ಇದು, ಆದೇಶ. ಪ್ರತಿಯೊಂದು ಜಿಲ್ಲೆಯ ಪ್ರಮುಖ ಭಾಗಗಳಲ್ಲಿ 5 ಕಿಲೋಮೀಟ್ರು ಅಥವಾ ಜಾಸ್ತಿ ಅಥವಾ ಎಷ್ಟಾಗುತ್ತೆ ಅಷ್ಟು ಒಂದಿಷ್ಟು ಮ್ಯಾರಥಾನ್ ಮಾಡಬೇಕು ಅಂತೇಳಿ ನಮ್ಮ ಗೈಡ್ಲೈನ್ಸ್ ಬಂದಿದೆ. ಒಂದು, ನಾವು ಮ್ಯಾರಥಾನ್ ಮಾಡೋದ್ರ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಗೌರವ ಮತ್ತು ಮಹತ್ವವನ್ನು ಸಾರುವಂಥ ಕೆಲಸ. ಎರಡನೇದು, ನಮ್ಮ ಫಿಟ್ನೆಸ್ಸನ್ನು ಹೀಗೆ ಕಾಕೋಬೇಕು ಅನ್ನೋದು ಒಂದು ಸಂದೇಶ ಇದೆ. ಫಿಟ್ನೆಸ್ ವಿಚಾರಕ್ಕೆ ಬಂದಾಗ ಗುಡ್, ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ಸಬ್ಡಿವಿಷನಲ್ಲಿ ಭಾಳಷ್ಟು ಒಂದು ಪರ್ಸಂಟೇಜ್ ತೆಗೆದ್ರೆ ತುಂಬ ಚೆನ್ನಾಗಿ ಹೆಲ್ತನ್ನು ಕಾದ್ಕೊಂಡಿರಿ, ಫಿಟ್ನೆಸ್ಸನ್ನು ಕಾದ್ಕೊಂಡಿರಿ. ಅದನ್ನು ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗಬೇಕು. ಯಾಕೆಂತ ಹೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಫಿಟ್ನೆಸ್ ಇರಲಾರ್ದೇ ಏನು ಕೆಲಸ ಮಾಡೋಕ್ಕಾಗಲ್ಲ. ನಾವು ಸಾಮಾನ್ಯ ಜನರಿಗೆ ಮಾದರಿಯಾಗಿರ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಫಿಟ್ನೆಸ್ಸನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ಪ್ರತಿನಿತ್ಯ ಯಾವುದಾದ್ರೂ ಗೇಮ್ಸು ಅಥವಾ ವಾಕ್ ಮಾಡೋದು ಅಥವಾ ವ್ಯಾಯಾಮ ಮಾಡೋದು ಅಥವಾ ಕರಾಟೆ ಅಂತಕ್ಕಂಥ ಕೌಶಲ್ಯಗಳನ್ನು ರೂಢಿಸ್ಕೊಳ್ಳೋದು, ಈ ಥರ ಯಾವುದಾದ್ರು ಒಂದು ಆಕ್ಟಿವಿಟಿಯಲ್ಲಿ ನಾವೆಲ್ಲ ಭಾಗಿಯಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಆರೋಗ್ಯವನ್ನು ನಾವೆಲ್ಲ ಕಾಪಾಡ್ಕೋಬೇಕು. ಅದ್ರ ಜೊತೆಗೆ ನಾವು ಡ್ರಗ್ ಅಬ್ಯೂಸ್ ಬಗ್ಗೆನೂ ನಾವು ಹೇಳ್ತೀವಿ. ನಾವು ಈ ಮಾದಕ ವಸ್ತುಗಳ ವ್ಯಸನದಿಂದ ಸಮಾಜವನ್ನು ಕಾಪಾಡಬೇಕಾಗಿದೆ, ಅದರಲ್ಲಿ ವಿಶೇಷವಾಗಿ ಯುವಕರನ್ನು ನಾವು ಕಾಪಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ.
ಆ ಎರಡೂ ಉದ್ದೇಶಗಳನ್ನ ಇಟ್ಕೊಂಡು ನಾವು ಇವತ್ತು ಮ್ಯಾರಥಾನ್ ಮಾಡ್ತಾ ಇದ್ದೀವಿ. ನನ್ನ ಜಮಖಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮಿತ್ರರಿಗೆ ಮತ್ತು ನಿಮ್ಮಲ್ಲಿ ನಾನು ವಿನಂತಿಸ್ಕೊಳ್ಳೋದಿಷ್ಟ, ಮುಂದೆ ಬರ್ತಕ್ಕಂಥ ಎಂಥ ಸವಾಲುಗಳಿದ್ದರೂ ಸಹ ಯಾವುದಕ್ಕೂ ಕುಗ್ಗಲಾರ್ದಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರ ಮುಖಾಂತರ ಎಂಥ ಸವಾಲುಗಳನ್ನು ಎದುರಿಸುವಂಥ ಪ್ರಯತ್ನ ನಾವೆಲ್ಲ ಮಾಡೋಣ. ಈಗಾಗಲೇ ನಾನು ಬಂದಾಳಿಂದ ಸುಮಾರು ಒಳ್ಳೊಳ್ಳೆ ಕೆಲಸಗಳು ನಮ್ಮ ಉಪವಿಭಾಗದಲ್ಲಿ ನಡೆದಾಗ ನಾನು ಸುಮಾರು ಸರಿ ಹೇಳ್ತೇನೆ, ಇದಕ್ಕೆಲ್ಲನೂ ಕಾರಣೀಕರ್ತರು ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡಿರ್ತಕ್ಕಂಥವ್ರಲ್ಲ, ಸ್ಟೇಜ್ ಮುಂಭಾಗದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ನೀವೆಲ್ಲರೂ ಕಾರಣ. ಏನೇ ಕ್ರೆಡಿಟ್ ಸಿಕ್ಕರೂ ಸಹ ನಿಜವಾದ ಪೊಲೀಸ್ ಇಲಾಖೆಯ ಹೀರೋಗಳು ಯಾವಾಗಲೂ ಕಾನ್ಸ್ಟೇಬಲ್ ಲೆವೆಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರಾಗಿರ್ತಾರೆ. ಯಾಕಂತ ಹೇಳಿದ್ರೆ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೀವೇ ಆಗಿರ್ತೀರಿ. ಫ್ರಂಟ್ ಲೈನ್ ಇದ್ಕೊಂಡು ಪ್ರತಿಯೊಂದು ಕೆಲಸಗಳನ್ನು ನೀವು ಕೆಲಸ ಮಾಡಿದಾಗಲೇ ಅದಕ್ಕೆ ಯಶಸ್ಸಿಗೆ ಸಾಧ್ಯ. ಅದು ಕ್ರೈಮ್ ವಿಭಾಗ ಇರ್ಬೋದು ಅಥವಾ ನಮ್ಮ ಇಂಡೋರ್ ವರ್ಕ್ಗಳಾಗಿರ್ಬೋದು ಅಥವಾ ಯಾವುದೇ ಜನರಲ್ ಡ್ಯೂಟಿ ಆಗಿರ್ಬೋದು, ಎಲ್ಲದಕ್ಕೂ ಸಹ ಕ್ರೆಡಿಟ್ ನಿಮಗೆ ತಗೋಬೇಕು. ನಮಗೆ ತುಂಬಾ ಖುಷಿಪಟ್ಟು ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.